ಮುಂಜಾಳೆ ಎದ್ದು ಕರೆಸಿಂದ ಈಗ ಇನ್ನೊಬ್ರು ಕಡೆ ಒಬ್ರು ಸ್ಪೆಷಲ್ ಗೆಸ್ಟ್ ಕಡೆ ಹೊಂಟೆವು, ಅದು ಒಂದು ಕೆಲಸದ ಸಂಬಂಧ ಹೋಗುದ ದಾರಿಯಾಗ ಒಂದ್ ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದೆವು. ತುಪ್ಪ ದೋಸೆ, ತುಪ್ಪದ ಇಡ್ಲಿ, ಮಾವಿನಕಾಯಿ ರೈಸ್, ಸೂಪರ್ ನೋಡಕ್ಕ ಚಂದ ಕಾಣಿಲ್ಲ. ಇದು ಹಿಂಗ ಕಪಾಟ ತಗದು ಒಳಗ ಪಲ್ಯ ಇರ್ತದ, ಆ ಪಲ್ಯನ ತಗೋಬೇಕು. ಕಪಾಟ ಎಲ್ಲ ಜಂಕ್ ಇರ್ತದ. ಯಾಕೆ ತುಪ್ಪದ ದೋಸೆ, ಪುಡಿ ದೋಸೆ, ಚಲೋ ಐತಿ. ಸಕ್ಕತ್ತಿದ್ದ ಮೊದಲು ಆಗ್ಬರಲ್ಲ. ನಿಮ್ಗೆ ಸಾಲ ಅಲ್ಲ ರೊಕ್ಕ. ಅದೇ ನಿಮ್ಮ ಅದೇ ತೋರಿಸಿ ನಾನು ನೋಡಿದ್ದು ನೆಲಮಂಗ್ಲ. ಸೊ ಈಗ ನಾವು ಒಬ್ಬರು ಸ್ಪೆಷಲ್ ಗೆಸ್ಟ್ಗೆ ಮೀಟ್ ಆಗಕ್ಕೆ ಹೊಂಟೆವು ತಂದಿದ್ದೇನೆ. ಸೊ ಈ ಪ್ರಕಾಶನವ್ರು ನಾವು ಕೂಡಿಗೆ ಆಲ್ರೆಡಿ ಇಲ್ಲಿ ಬಂದು ಈಗ ಒಂದು ತಾಸು ಮ್ಯಾಗಾಯಿತು. ಭಾಳ ಭಾಳ ಮಜಾ ಬರಾತು. ಯಾರಂತ ಕದೇವು ಅಂದರೆ ನಮ್ಮ ಕರ್ನಾಟಕದ ಕನ್ನಡ ಕೋಗಿಲೆ ಅಂತೇಳಿ ಹೆಸರಾದಂಥ ಬಸವಣ್ಣರು ಇಲ್ಲಿ ಅದಾರ ನಮ್ಮ ಸೈಡ್ದವರು. ಭಾಳ ಖುಷಿ ಅನ್ನಿಸ್ತು ಅವ್ರಿಗೆ ನೋಡಿ ಕರೆಸಿಂದ. ಆ್ಯಕ್ಚುಲಿ ಅವರು ಹಾಡುಗಳು ಒಂದಿಷ್ಟು ತೋರಿಸಿದ್ರು, ಅವು ಹಾಡುಗಳು ಕೇಳಬೇಕಾದ್ರೆ ಗೂಸ್ ಬಂಪ್ಸ್. ಹಾ ನಮಸ್ಕಾರ. ನಂದು ಒಂದು ಸಣ್ಣ ಲಾಗ್ ಚಾನಲ್ ಇತ್ತು, ಅದೇನು ಬೇಡಣ ಒಟ್ಟು ನಮ್ಮವ್ರಿಗೆ. ಸೊ ಮಜಾ ಮಾಡಾಕತ್ತೇವು ನೋಡ್ರಿ. ಅವ್ರ ಮನೆಗೆ ಬಂದು ನಮ್ಮವ್ರು ನೋಡ್ರಿ ಎಲ್ಲಿರ್ತಾರೆ, ಅವ್ರ ರೂಮ್ನಾಗ ಹೋಗಿ ನಿಂತ್ಬಿಟ್ರು. ಹೆಂಗೈತೆ ನಾವು ನಿನ್ನೆ ಹೋಗಿ ಬಂದೇವ ಅಲ್ಲಿ. ಸೊ ನನ್ನ ಲಾಗ್ ಚಾನಲ್ದಾಗ ಇವತ್ತು ನಮ್ಮ ಸಾಹೇಬ್ರು ಕಂಡ್ರು, ಭಾಳ ಖುಷಿ ಅನ್ನಿಸ್ತು. ಅವ್ರ ಹಾಡುಗಳು ಕೇಳಕ್ಕ ಬಾಬಾ ಮಜಾ ಮಜಾ ಆಯ್ತು. ಹ್ಞೂ ಮೈಯಾಗ ಕೂದಲೆಲ್ಲ ಎದ್ದು ನಿಂತಿದ್ದು ನೋಡ, ಅಂಥ ಭಾರಿ ಹಾಡುಗಳು ರೆಡಿ ಮಾಡ್ಯಾರ. ದೇವ್ರವ್ರಿಗೆ ಭಾಳ ಎತ್ತರಕ್ಕೆ ಬೆಳೆಸಲಿ. ಮತ್ತು ನಮ್ಮ ಮಂದಿ ಎದಕ್ಕೆ ಅದಾರ ಇಂಥ ಒಂದು ಕಲಾಕಾರರಿಗೆ ಬೆಳೆಸ್ತಾರೆ ಅದು ನನಗೆ ಭಾಳ ನಂಬಿಕೆ ಐತಿ. ಸೊ ಬಸವಣ್ಣರಿಗೆ ನಾವು ಆಲ್ ದ ಬೆಸ್ಟ್ ಹೇಳ್ತೀನಿ. ಅವ್ರ ಫ್ಯೂಚರ್ನಾಗ ಅವ್ರು ಒಳ್ಳೆ ಒಂದು ಹೈ ಲೆವೆಲಿಗೆ ಹೋಗಲಿ, ಒಳ್ಳೆ ಹೆಸರು ಮಾಡಲಿ, ಇನ್ನೂ ಹೈ ಲೆವೆಲಿಗೆ ಹೋಗಿ ಭಾಳ ದೊಡ್ಡ ಹೆಸರು ಮಾಡಿ ನಮ್ಮ ಭಾಗದ ಒಂದು ಹೆಸರನ್ನು ತರಲಿ ಅಂತೇಳಿ ದೇವರಲ್ಲಿ ಬೇಡ್ಕೋತೀನಿ. ಮತ್ತು ಇದಕ್ಕೆಲ್ಲ ನಮಗೆ ಕಾಣುವಂಥ ಒಂದು ಅವಕಾಶ ಮಾಡಿಕೊಂಡಂಥ ಪ್ರಕೃತಿ ಪ್ರೇಮಿ ಪ್ರಕಾಶ್ ಆರ್ಕೇಣ್ಣವ್ರಿಗೂ ಧನ್ಯವಾದಗಳು ಅಂತ. ಒಪ್ಪಿಕೊಳ್ಳದಿದ್ದರೆ ಅಂಥವಳು ಅವನಲ್ಲ.
ಬದುಕಿಗೆ ಸನ್ಮಾರ್ಗ ತೋರದವ ತಂದೆಯಲ್ಲ. ನೀ ಹೆಣಿತೆ ತಂದೆ ತಾಯಿ ಮುಗಿತ ಹೆಣಿತೆಂಗಿರು. ದಂಡನ ಗೌರವ ಕಾಯದಿದ್ದೊಡೆ ಅವಳು ಹೆಂಡತಿಯಲ್ಲ. ಗಂಡನ ಗೌರವ ಕಾಯದಿದ್ದೊಡೆ ಅವಳು ಹೆಂಡತಿಯಲ್ಲ. ಆಯ್ತು, ಏನು ಗಂಡ ಸಾಕ್ಷರತನ ಅವನಿಗಿರ್ಬೇಕು. ಹೆಂಡತಿಯ ಅನುಮಾನಿಸಿದೊಡೆ ಅವನು ಗಂಡನಲ್ಲ, ಅವನು ಗಂಡನಲ್ಲ. ಎಷ್ಟು ಸಖತ್ ಬಿಡಿದ್ರೆ ನಮ್ ಪುಟ್ಟ ಇಬ್ಬರದ ಬಿಡೋದಾದ್ರ ವಚನ ನಮ್ಮಿಬ್ಬರದ ಆರೋಗ್ಯತೆ ಇವ ನಮ್ಮಿಬ್ಬರದನ್ನ ಕೋಟೆ ಭಕ್ತರ ಎಷ್ಟು ಇನ್ಸ್ಪೈರ್ ಮಾಡಿದ್ರು ನಮ್ಗೆ ಅಜ್ಜ ವಚನಗಳು. ನಾವ್ ಒಂದ್ ದೇವ್ರನ್ನ ಬೆಳ್ಕೊತಾ ಇರ್ತೀವಿ, ಆ ದೇವ್ರ ಹೊರ ಕೊಡ್ಲಿಲ್ಲ ಬೇರೆ ದೇವ್ರ ಚಲೋ ಹತ್ರ ತಲೆ ಉಂಟು. ಒಂದ್ ಕಡೆ ಟೀಚರ್ ಪಾಠ ಸಖತ ಮಾಡ್ತಿರ್ತಾರೆ, ಟೀಚರ್ ಒಳ್ಳೆ ಪಾಠ ಮಾಡ್ತಿರ್ತಾರೆ, ಅವ್ರು ನಮ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬಿಟ್ರೆ ಸರ್ ಬೇರೆ ಟೀಚರ್. ಇನ್ನೊಬ್ಬ ಮತ್ತೊಬ್ಬ ಗುರು ಎಂದು ಇನ್ನೊಂದು ಮತ್ತೊಂದು ದೇವರೆಂದು ಇನ್ನೊಬ್ಬ ಮತ್ತೊಬ್ಬ ಗುರು ಎಂದು ಇನ್ನೊಂದು ಮತ್ತೊಂದು ದೇವರೆಂದು ಹುಡುಕಿಕೊಂಡು ಹೋಗುವಾತ ಭಕ್ತನಲ್ಲ, ಹುಡುಕಿಕೊಂಡು ಹೋಗುವಾತ ಭಕ್ತನಲ್ಲ. ಹೇಳಿದ್ರು ಮುಂದುಗೋಗ್ತಾರೆ. ಅಚ್ಚಗೆ ಕಂಡಲ್ಲಿ ಮೇಯ್ದು ಬೆಚ್ಚಗೆ ಕಂಡಲ್ಲಿ ಮಲಗುವುದು ಪಶು ವೃತ್ತಿ. ನಾವು ಅವಕಾಶ ಹೇಳ್ಬಿಟ್ಟು ಸ್ವರ್ಣಸತ್ತೆ ಅಚ್ಚಿಗಿದ್ರೆ ಮಟ್ಟು ಬೆಚ್ಚಿದ್ರೆ ಮಕ್ಕ ಮಾಡ ನೀನು ದೊಡ್ಡ ಅಂದ್ಬಿಟ್ಟು ಅವರು. ಅಚ್ಚಗೆ ಕಂಡಲ್ಲಿ ಮೇಯ್ದು ಬೆಚ್ಚಗೆ ಕಂಡಲ್ಲಿ ಮಲಗುವುದು ಪಶು ವೃತ್ತಿ. ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾರೆ ಅಜ್ಜವರು. ಇದನ್ನು ತಪ್ಪಿಸಿ ನಿಮ್ಮ ಪಾದ ಭಕ್ತಿಯೊಂದೇ. ನನಗೆ ಈ ತರ ಬಹಳ ಬೇಡಪ್ಪ ಅಪ್ಪ. ಇದನ್ನು ತಪ್ಪಿಸಿ ನಿಮ್ಮ ಪಾದ ಭಕ್ತಿಯೊಂದೇ ನೀಡುವುದು ನಿಮ್ಮ ಧರ್ಮ ಗುರುಕುಮಾರ ಪಂಚಾಕ್ಷರೇಶ್ವರ. ಅವರಂಗಿತರ ಮತ್ತೊಂದು ಗುರುಕುಮಾರ ಪಂಚಾಕ್ಷರೇಶ್ವರ ಅಳವಡಿಸ್ಕೊಂಡ್ರೆ ಸರ್ ನಮ್ಮಷ್ಟು ಅದೃಷ್ಟ. ಇವ್ರದೇ ಇನ್ಸ್ಪಿರೇಷನ್ ಅಜ್ಜವ್ರದ್ದು ಒಳ್ಳೆ ಒಳ್ಳೆ ಸಾಹಿತಿಗಳನ್ನ ಅಳವಡಿಸ್ಕೊಂಡ್ಬಾರ್ದು ಹೇಳೋದು ನಾವು ಮೊದಲು ಹಾಗೆ ಆಗ್ತಾರಲ್ಲ ಸರ್. ಖಂಡಿತ ಅಥಣಿ ಶಿವ ಅಥಣಿ ಶಿಶುವೆ ಬಂದಿದ್ದಾರಲ್ಲ ಅವರು ಅವರು ತುಂಬ ಅದ್ಭುತ ಕವಿಗಳು. ಮೌನಯೋಗಿ ಅವರು ಶಿಷ್ಯ ಅನ್ಸುತ್ತೆ ಈಗಿರೋ ಅವ್ರು ಒಳ್ಳೆ ಸಾಹಿತಿ ಬರೆದಿದ್ದಾರೆ. ಅದಕ್ಕೆ ಜೀವ ಕೊಟ್ಟರು ಅಂಬೈಮಿಲಿ ಅವರು. ಎಷ್ಟು ಹಾಡುಗಳಿದೆ, ನಾನೊಂದು ಹಾಡು ಮಾಡಿ ಹಾಕಿದ್ದೆ ಅದು ಯಾವ ಯಾವ ಅಂತ ಕೇಳ್ತಾ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಮೋಟಿವೇಶನ್ ಸಾಂಗ್ ನಮ್ಮ ಕಡೆ ಬರೋದಾರ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ ಆ ಕಲ್ಲೇ ಕೊನೆಗೊಮ್ಮೆ ಅವ್ರ ಹಳ್ಳಿಯವನು ಗಾಡಿ ಕೆಲಸ ಮುಷನ್ ಹೊಡ್ತಾನ್ರಿ ಮನೆಗೆ ಅವ ಹಾಡ್ತಾನೆ. ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಹೇಳ್ತೇನೆ. ಬಂಡಿಯ ಬಡವಾಗ ಬರುಗೊಲು ಬಿದ್ದೋಯ್ತು ಬಂಡಿಯ ಬಡವಾಗ ಬರುಗೊಲು ಬಿದ್ದೋಯ್ತು ಕಂಡ ಗೆಳೆಯಾರೇ ಕೊಡಿರಣ್ಣು ಚೆನ್ನಾಗಿದೆ. ಕಂಡ ಗೆಳೆಯಾರೇ ಕೊಡಿರಣ್ಣು ನಮ್ಮೆತ್ತು ಮುಂದಕ್ಕೆ ಮುರಜ್ಜೆನಿಗೆದಾವು. ಅವನು ಶಿವನ್ ಜೊತೆ ಕನೆಕ್ಟ್ ಮಾಡ್ಕೋತಾನೀಗ
ಆರು ಸಾವಿರ ಬಂಡಿ ಧೂಳೆದ್ದು ಬರುವಾಗ ಎಂತ ಆರು ಸಾವಿರ ಬಂಡಿ ಆರು ಸಾವಿರ ಬಂಡಿ ಧೂಳೆದ್ದು ಬರುವಾಗ ಧೂಳು ಮುಟ್ಟಿತ ಮುಗಿಲಿಗೆ ಧೂಳು ಮುಟ್ಟಿತ ಮುಗಿಲಿಗೆ ಬಸವಣ್ಣ ಗೋಳು ತಟ್ಟೈತಿ ಶಿವನಿಗೆ ಗೋಳು ತಟ್ಟೈತಿ ಶಿವನಿಗೆ ಇದು 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 ನಾವು ಜನಪದ ಅನ್ಕೊಂಡಿವಿ ನಮಗೆ ಗೊತ್ತಿಲ್ಲ ಅದು ಈ ಕಡೆ ನಮ್ಮ ಅದಕ್ಕೆ ನಮ್ಮ ಕಡೆ ವಚನಗಳು ದಾಸ ಸಾಹಿತ್ಯ ತತ್ವ ಪದಗಳು ಬಹಳ ಫೇಮಸ್ ಇಂಥ ಹಾಡ್ಬಿಟ್ಟು ನಮ್ಮ ಮುಂದೆಷ್ಟೇ ದಿನ ಜಾಸ್ತಿ ಈಗ ನೀವು ಇಂಥವ್ರು ಹೇಳೋರು ಸಿಗಲ್ಲ ಇಂಥವ್ರ ಸಂಪರ್ಕದಾಗು ನಾವ್ ಇರಲ್ರಿ ನಮ್ ತಾಯಿಗೂ ಅಣ್ಣಯ್ಯ ನಮ್ ತಾಯಿಗೂ ನಾ ಬರಲ್ಲ ತಂದೆ ಇಲ್ರಿ ಇಲ್ಲಿ ಸುಳ್ಳು ಏನ್ರ ಹೇಳ್ತಿರಲ್ರಿ ಹ್ಞೂ ಅಂದಿನ ತಳ ಹೇಳತ್ತಾರ ಸುಮ್ ಸುಮ್ಕೆ ನಮ್ಮ ಊರ ನಿಮ್ಗೆ ನಿಮಾರಿ ಅದು ಇಲ್ಲಿ ಬಂದು ಹೋಗ್ತೀನಿ ಇಲ್ಲಿ ಬಂದು ಹೋಗ್ತೀನಿ ಮಿಸ್ಗೈಡ್ ಯಾಕೆ ಮಾಡಿಸ ಸಂಪರ್ಕದಲ್ಲಿರುವುದು ಒಳ್ಳೆಯದಯ್ಯ ಸಾಕಲ್ಲ ಅಟ್ಟೆ ಇನ್ನೊಂದು ಹತ್ತು ನಿಮಿಷ ಇಲ್ಲ ಕೂತಂದ್ರೆ ಎಲ್ಲಿ ಬದಲಾಗ್ಬಿಡ್ಬಾರ್ದ್ರಿ ಕಸಕ್ನೇ ಒಳ್ಳೆತನ ಬದಲಾಗೋದ್ರೆ ಸಮಾಜದಲ್ಲಿ ಎಲ್ಲಿ ಒಳ್ಳೆಯದು ಕೇಳ್ತಾರೆ ಬಂಧುಗಳೇ ಏನ್ ಮಾಡಿದ್ರಿ ಸುಮ್ಮನ ಆಯ್ತು ನಾನ ಇದು ಇಟ್ಟು ಕಲ್ತಿದ್ದೆ ಬಹಳ ಖುಷಿ ಆಯ್ತು ಥ್ಯಾಂಕ್ಸ್ ರೀ ಬಸಣ್ಣ ಬಸವಣ್ಣ ಎಲ್ಲ ನೀವೇ ರೀ ನಮಗೆ ಡೇಟ್ ಎಷ್ಟು ಬೇರೆ ಕೊಡ್ತಾನೆ ಇದೀನಿ ಪುಸ್ತಕ ರವಿ ಬೆಳಿಗರೆ ಅಂತ ನೀವು ಪುಸ್ತಕ ಪ್ರೇಮ ಅನ್ನೋದು ಕೇಳಿದ್ದೀನಿ ಈ ಪುಸ್ತಕ ತೊಗೊಂಡು ಓದ್ರಿ ನೀವು ನಿಮ್ಮ ಪುಸ್ತಕ ಓದ್ರಿ ಆಮೇಲೆ ನಿಮ್ಮ ಶಬ್ದ ಭಂಡಾರ ಓದಿ ನಿಮ್ಗೆ ಯೋಚನೆ ಮಾಡೋ ದಿಕ್ಕೆ ಚೇಂಜ್ ಆಗುತ್ತೆ ಒಂದು ಹೇಳ್ತೀನಿ ನಾನು ಬರ್ತೀನಿ ಒಂಥರ ಗಿಫ್ಟ್ ಕೊಟ್ಟು ಕೊಟ್ಟಿವಿ ಹೌದೇನ್ರಿ ಸೊ ನಿನ್ನೆ ಆಲ್ರೆಡಿ ನಾವು ಒಂದು ಕಡೆ ಹೋಗಿ ಚಿಕನ್ನ ಮುದ್ದೆ ಟ್ರೈ ಮಾಡಿದ್ದೆವು ಸೊ ಇವತ್ತು ಮತ್ತೆ ಟ್ರೈ ಮಾಡ್ಬೇಕಂತ ಬಂದೆವು ಅದೇ ಹೋಟೆಲ್ಗೆ ಹೋಗಿದ್ದೆವು ಬಟ್ ಅದು ಕ್ಲೋಸ್ ಇತ್ತು ಇನ್ನೊಂದು ನಮ್ಮ ಕಡೆಯವರೇ ಭಾಳ ಕ್ಲೋಸ್ ಇದ್ದವರೇ ಇಲ್ಲಿ ಕಂಡೈತಿ ಅಲ್ಲಿ ಬಂದೆವು ಸೊ ಈಗ ಅಲ್ಲಿ ಟ್ರೈ ಮಾಡತ್ತೆವು ಮುದ್ದೆ ಫುಲ್ ಕಾಸು ಅದಾರ ಡಿಸ್ಕೌಂಟ್ ನಿಮ್ದು ವಿಡಿಯೋ ನೋಡ್ಯಾರಿ ಮುಂದೆ ನೆಕ್ಸ್ಟ್ ಅಪ್ಕಮಿಂಗ್ ಹೀರೋ ದಿಸಾರ ಮತ್ತು ಮಟನ್ ಗ್ರೇವಿ ಕೊಟ್ಟಾರ ಚಿಕನ್ ಚಿಲ್ಲಿ ಹೇಳೆವು ಮಟನ್ ಚಿಲ್ಲಿ ಹೇಳೆವು ಹಾಂ 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 ಇನ್ನೂ ಒಂಥರ ಮಜಾ ಐತೆ ರಾಗಿ ಮುದ್ದೆ ತಿನ್ನೋದ್ರಿ ನಮ್ಮ ಸೈಡ್ ನಾವು ಮನೆಯಾಗಂತೂ ಎಂದು ತಿನ್ನಲ್ಲ ಜಾಸ್ತಿ ಹಿಂಗೆ ಎಲ್ಲರು ಹೊರಗೆ ಹೋದಾಗ ಹೊಸದು ಟ್ರೈ ಮಾಡ್ಸಕ್ಕಲ್ತಾರೆ ಸೊ ಈಗ ಊಟದ ಟೈಮ್ ಆಗೈತಿ ಅದಕ್ಕೆ ಊಟ ಗೀಟ ಮಾಡ್ಕೊಂಡು ಇವತ್ತು ಸಂಜೆಗೆ ನಾವು ಹೊರಟೆ ನಮ್ಮ ಊರಿಗೆ ಹೊಂಟೆವು ಬಿಜಾಪುರ ಚಿಕನ್ ಚಿಲ್ಲಿ ರಾಗಿ ಮುದ್ದೆ ಮಟನ್ ಗ್ರೇವಿ ಇಲ್ಲೈತಿ ಮಟನ್ ಚಿಲ್ಲಿ ಕುಷ್ಕ ಹೋದ ಕುಷ್ಕ ಹಾಪ್ ತೊಗೊಂಡಿದ್ದೆವು ಹಾಪ ಕೇಳವ್ರೆ ಕೇಳ್ತು ಉಳ್ಸಲ್ ಬಿಡು ನೀ ಬರ್ತದ ಆದ್ರೂ ಊಟ ಮಾಡುವ ಸೊ
ಇವತ್ತು ಬೆಂಗಳೂರಿಗೆ ಬಂದಾಗ ಹಿಡಿದು ಏನೇನು ಕೆಲಸ ಪ್ಲಾನಿಂಗ್ ಮಾಡ್ಕೊಂಡು ಬಂದೆವು, ಎಲ್ಲ ಕೆಲಸ ಸಕ್ಸಸ್ಫುಲ್ಲಿ ಮುಗಿಸ್ಕೊಂಡೆವು. ಈಗ ನಾವು ಒಳ್ಳೆ 7 ಗಂಟೆಗೆ ನಾವು ಬಿಜಾಪುರ ಕೊಂಡೆವು. ಸೊ ಇವತ್ತಿನಲ್ಲಿ ಇದು ಏನು ನನ್ನ ಸ್ಪೆಷಲ್ ಲಾಗ್ ಕಂಟಿನ್ಯೂ ಮಾಡಿದ್ದೆ ಅದು ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಸೊ ಮತ್ತೆ ಭೇಟಿಯಾಗ ಮುಂದಿನ ಲಾಗ್ದಾಗ ಅಲ್ಲಿ ತಕ್ಕ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.